ಕರ್ಣಾ ಭಾಮಿತ್ರ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೆ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಭಗವಾನ್ ಭಾಸ್ಕರನೇ ನಿನ್ನ ಜನಕ. ವೀರ ಮಾತೆಯಾದ ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆ ಎಂದು ಅನೇಕ ಸಾರಿ ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುತ್ತೇನೆ. ಆಕೆಯು ನಿನ್ನನ್ನು ನೋಡಲು ಆಚಿನ ಗಂಗಾತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗುವೆಯಾ ಕರ್ಣ? ಹಾಗಲಿ ಪರಮಾತ್ಮ. ಕರ್ಣ, ಆಕೆಯ ಮನಸ್ಸನ್ನು ಮಾತ್ರ ನೀನು ನೋಯಿಸಬೇಡ. ಹಾಗಲಿ ಕೃಷ್ಣ. ಏನು, ಶ್ರೇಷ್ಠವಾದ ಚಂದ್ರವಂಶವು ನನ್ನ ಕುಲವೇ, ಜಗತ್ತನ್ನೇ ಬೆಳಗುವ ಭಾಸ್ಕರನು ನನ್ನ ಜನಕನೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ ಪಾಪಿಯಾದ ಕರ್ಣ, ನಿನ್ನ ಸಹೋದರರನ್ನೇ ಕೊಲ್ಲಲು ನೀನು ಹೊರಟಿರುವೆಯಾ? ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲಲೆ. ಚಲದಿಂ ಪಾರ್ಥನ ಶಿರವಂ ತರಿದು ಮತ್ಸಾಮಿಗೆ ಮಮತ್ಸಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಗೋರ ಶರಕೆ ನಾಂ ತುತ್ತಾಗಲೇ ಬಗೆಯಾದರೂ ಹೇಗೆ? ನಂಬು ಅಂಗರಾಜ, ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಿಗೆ ನಿನ್ನಲ್ಲಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಹಿಂಜರಿದಿಲ್ಲ. ಕರ್ಣ ಶುಕುರಿ, ಕರ್ಣ ನಿನ್ನನ್ನು ನೋಡಿದರೆ ನನಗದೆಷ್ಟೊಂದು ದುಃಖ ಗೊತ್ತು ಕರ್ಣ. ಅದೆಷ್ಟೊಂದು ಕರ್ಣ ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಅಲ್ಲಿ ಏನು ನಡೆಯಿತು ಮರೆ ಮಾಚದ ಏಳು ಶಕುನಿ? ನೀನು ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆದ್ದನು. ಅವನು ಆಗ ಹಸಿದ ಎಪ್ಪುಲಿ ಎಂತೆ ಆರ್ಪಡಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಯನ್ನು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ನಿಕಟವಾಗಿ ಪ್ರಕಟಿಸಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದರು ಶಕುನಿ? ಅಸುವಿನಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ಕರ್ಣ ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟು ಆ ಸಂಗತಿಯನ್ನು
ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತೆ ತಂತ್ರಿಯಾದ ಕೃಷ್ಣನ ಸವಿ ನುಡಿಗೆ ನೀನು ವಶವಾದ ಏನೆಂದು ದುರ್ಯೋಧನದ ಸಂದೇಹ. ಸಂದೇಹ ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮ. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಿದರು. ಏನು ಹೇಳಿದರು ಅವರು ಶಕುನಿ? ಕರ್ಣ, yeah.
ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ, ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದರು. ಸತ್ಯವಲ್ಲ ಶಕುನಿ ಕರ್ಣ, ಆ ದಿನಗಳು ಕಳೆದವು, ನನಗೆ ತಿಳಿವು ಬಿಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಹಾನವನ ಸರ್ವಸ್ವವೆಂದು ತಿಳಿದರು. ನನ್ನ ಮಹಾನ ಅಪಮಾನಗಳು ಗುಣವನ್ನವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗಿಂದು ರಾಜಸ್ಥಾನದ ಸ್ಥಾನಮಾನಗಳು ದೊರೆತಿವೆ. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನ ಬೆನ್ನು ಬಿಟ್ಟಿಲ್ಲ ಶಕುನಿ, ಬೆನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡುವ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ದುರ್ಯೋಧನನು ನಿನ್ನ ಅವಾಚ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವು ಈಗ ನಿನ್ನ ಕೈಯಲ್ಲಿರುವ ಭೀಷ್ಮನ ಯುದ್ಧ ಕ್ಷೇತ್ರದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಗಳನ್ನು ತೊಡುವುದಿಲ್ಲವೆಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥವಾಗುವುದೆಂಬುದು. ಶಗುನಿ ಕರ್ಣ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತಿರಲು ನನ್ನಿಂದ ಆಗದು ಶಗುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂದಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನ ಹೊಂದುವ ಇಚ್ಛೆ ಇದ್ದರೆ ಹೋಗು, ಹೋಗು, ಅಸ್ತ್ರಧಾರಣ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ನಿನಗಿದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುತ್ತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನು ಈ ವಿಚಾರದಲ್ಲಿ ತಾಟಸ್ಥ ಭಾವವನ್ನು ವಹಿಸುವನು. ಆದುದರಿಂದ ನಿಧಾನವಾಗಿ ಯೋಚಿಸು ಕರ್ಣ. ಕರ್ಣ, ಕೌರವೇಶ್ವರ ಮಾವ ಕರ್ಣನು ವೀರ ಪುರುಷನಲ್ಲವೇ ಮಾವ?
ಇರಬಹುದು. ಆದರೆ ಕರ್ಣನಿಗೆ ಸೈನ್ಯವಾದ ಪಟ್ಟವನ್ನು ಕಟ್ಟುವುದರಿಂದ ಎಷ್ಟು ಜನರ ಅಪಮಾನವಾಗುವುದು ಯೋಚಿಸಿರುವಯ್ಯ. ಭಾರ್ಗವಿಜಯ ಭೀಷ್ಮ, ಶಸ್ತ್ರಾಚಾರ್ಯದ ದ್ರೋಣ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉನ್ನತ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಕರ್ಣನು ಅಸ್ತ್ರಧಾರಣವನ್ನು ಮಾಡುವುದಿಲ್ಲವೆಂದು ಇದೀಗ ನಿಷ್ಕಾರಣವಾಗಿ ಶಪಥ ಮಾಡಿರುವನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಅವನದನ್ನು ನಿರ್ವಹಿಸುವಂತಿಲ್ಲ. ಆದುದರಿಂದ ನಿಧಾನವಾಗಿ ಯೇಸು ಕುರುರಾಜ. ನಿಜ ಮಾವ. ಹಾಗಾದರೆ ಈಗೇನು ಮಾಡುವುದು ಮಾವ? ಯುದ್ಧವು ಸಲಿತವಾಗಿರುವುದು. ಸೈನ್ಯಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಈಗಲೇ ಹೋಗಿ ಕುರುಪಿತಾಮಹರನ್ನು ಕಾಣೋಧನ. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾಬಾ ಸುಯೋಧನ. ದುರ್ಯೋಧನ, ಈ ಶಕುನಿಯ ಹೃದಯದಲ್ಲಿ ಸ್ನೇಹ ಪ್ರೀತಿ ವಾತ್ಸಲ್ಯಕ್ಕೆ ಜಾಗವಿಲ್ಲ. ಈ ಶಕುನಿಯ ಹೃದಯದಲ್ಲಿ ಉಳಿದಿರುವುದೊಂದೇ, ಅದು ಸೇಡು. ಅದು ಸೇಡು. ಈ ಶಕುನಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ದೇಶ ದಿಕ್ಕುಗಳಿಗೆ ಬಿಸಾಡಿದರು. ಅದರಲ್ಲಿ ಸುರಿಯುವ ನೆಪ್ಪರವು ಹೇಳುವುದು, ಅಣ್ಣ ಸೇಡು, ಅಣ್ಣ ಸೇಡು ಎಂದು. ದುರ್ಯೋಧನ, ನಿನ್ನೆಷ್ಟು ದಿವಸ ನಡೆಯುವುದು ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ತೊಟ್ಟು ನೆರೆಯುವೆ. ಆ ಮನೆಗೆ ಬಲಿಯ ತೊಟ್ಟು ನಾನು ನೋಡು ರೋಹಿ, ನಾನು ನೋಡು ನಿಜ, ನಾನು ನೋಡು ಹಾಬಿ, ನಾನು ನೋಡು. ಅಧಿಕಾರ 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 ಮದದಿಂದ ತೊಟ್ಟು ನೆರೆಯುವೆ. ಆ ಮನೆಗೆ ಬಲಿಯ ತೊಟ್ಟು ನಾನು ನೋಡು ರೋಹಿ, ನಾನು ನೋಡು ಅಧಿಕಾರ.
ಸಜ್ಜನರಿಂದ ಪರಿತರಿಸಲ್ಪಟ್ಟೆನು. ಇನ್ನು ನನ್ನ ಕಷ್ಟಗಳೆಲ್ಲ ತೀರಿ ಕೊನೆಗೆ ಎರಡು ದಿನವಾದರೂ ಸುಖವಾಗಿರಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ ದೇವಿ, ಶಾಂತೆ ಶಾಂತೆ ಹೊರಧೀರಳ್ಳಾಗಿ ವೀರಪತ್ನಿಯಾಗಿ ಬರುತ್ತೇನೆ ದೇವಿ. ಶಾಂತೆ ಶಾಂತೆ ವರಧೀರನಾಗಿ ವೀರಪತ್ನಿಯಾಗಿ ಮಲಗುವೆ ಸಂಖ್ಯೆ ಪಾಂಡುಪುತ್ರರ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡದಿಂದಲಿಂದ ದೇವಿ, ಚಂಡದಿಂದಲಿಂದ ಕಡು ಭಕ್ತದಿಂದ ಹಿಡಿದುವೆಗೆ ಕಡುಭಕ್ತದಿಂದ ಹಿಡಿದುವ ಏಕೆ ಕೋಮಲಾಗಿಯೇ? ಶಾಂತೆ ಶಾಂತೆ ವರಧೀರನಾಗಿ ವೀರಪತ್ನಿಯಾಗಿ ಮರುಗುವೆ ತಗ್ಗೆ ಮರುಗುವೆ ತಗ್ಗೆ. ಏಕೆ ಏನಾಯಿತು? ನಿ
ನಿಷ್ಕಾರಣವಾಗಳುತ್ತಿರಬೇಕೆ. ನಾನು ನಿಷ್ಕರುಣಳಾಗಿ ಅಳಿಯಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ ನೂರು ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ನಿರ್ಮಿಸಿದೆ ದೇವ? ಪಾಂಚಾಲಿ ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ನಿಂದನೆಯೂ ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೇ, ದೇವಿ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೆ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ಚಿಂತಿಸುತ್ತಿರುವೆ? ಅದನ್ನು ನನ್ನ ಸಂಗಡ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅದು ಹಿಂದಿನ ಮಾತು. ನಾನೀಗ ಯಾರು ಆಜ್ಞಾಧಾರಕರೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಎಂದು ಹೋಗಿದ್ದೇನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು ಐದು ಗ್ರಾಮವನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನೂ ಸಂಧ್ಯ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದರು. ಪ್ರಿಯ, ದುರ್ಯೋಧನ ಸಂಧಿಗೆ ಪ್ರಯತ್ನ, ಹಾಗಾದ್ರೆ ನನ್ನ ತಂದೆ ಉರಿಷ್ಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ, ನಿಮ್ಮಣ್ಣನಾದ ಶ್ರೀಕೃಷ್ಣ ಗೋಪಾಂಗನರ ವಿಪ್ರಮ ವಿಳಾಸದಲ್ಲಿ ಮಗ್ನಲಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿನ ಹಿಂದಿರಾಗಲೇ ಈಗಾಗವೆಂದು ತಿಳಿದಿದ್ದನು. ಅದಿರಲಿ, ಆ ನನ್ನ ವೈರಿ ದುರ್ಯೋಧನ ಪತ್ನಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ಲೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರಿಗೂ ನನ್ನ ಈ ಮುಡಿಯನ್ನು ಕಟ್ಟಲಾರಣೆ ಎಂದು. ಬಾಪು ಪಾಂಚಾಲಿ ಬಾಪು. ಪ್ರಿಯತಮೆ ದೇವಿ, ಇಂಥ ಸಂತೋಷದ ಸಮಯದಲ್ಲಿ ಬಾ ಕುಳಿತುಕೋ ಬಾ. ಪ್ರಾಣೇಶ್ವರ, ಮೊದಲು ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಿ, ನಂತರ ನಿಮ್ಮ ತೊಡೆಯಲ್ಲಿ ಕುಳಿತುಕೊಳ್ಳುವೆನು. ಓ, ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಧೀರ ಈ ಮುಖೋದರ. ಹೌದಲ್ಲವೇ? ಕುಳಿತುಕೋ ಬಾ. ಪ್ರಾಣೇಶ್ವರ,
ಈ ಬಾರಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವಂತೆ ಕಾಣುತ್ತದೆ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಈ ಅರ್ಜುನ ಕೌರವರೊಡನೆ ಹೋರಾಡುವುದಕ್ಕಿಂತ ಈ ನಮ್ಮ ಸಹೋದರ ಭೀಮಸೇನನ ದುಃಖ ಕೋಪವನ್ನು ಶಮನ ಮಾಡುವುದೇ ನಮಗೆ ದುಸ್ಸಾಹಸವೆನಿಸುತ್ತದೆ. ಅರ್ಜುನ, ಸಹೋದರ ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ನಿಮ್ಮೆಲ್ಲರೂ ಕೋಪ ಇಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಶ ವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸುವೆ. ಕಂಡ ಕಂಡವರ ಬಾಯಲ್ಲಿ ಮನೆ ನಿಂತು ಸಂಧಿ ಆಚೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಯ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸೇವೆ ಕಾಣಬಹುದು. ಇನ್ನೊಂದು ಗಳಿಗೆಯು ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸಿಲ್ಲ. ನಾನು ಮತ್ತು ಈ ನನ್ನ ಕಥೆ ಇಡೀ ಕುರುಕುಲವನ್ನ ಸಂಪೂರ್ಣವಾಗಿ ನಾಶ ಮಾಡುವುದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪ ತೊಡಿರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆಯುವನು. ನಿಲ್ಲೋ ಪ್ರಿಯ ಸಹೋದರ, ನಿನ್ನ ಕೋಪಕ್ಕೆ ನಿಮ್ಮ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿ ಇಲ್ಲ. ಭೀಮಸೇನ, ಕೋಪ ಮಾಡಬೇಡ ಅಣ್ಣ. ಹಗ್ರಜನು ನಮಗಿಂತ ಹಿರಿಯನು. ಅವನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು?
ಪಾಂಚಾಲಿ, ಯುದ್ಧದಂತೆ ಶಾಂತಿಯ ಸಂರಕ್ಷಣೆಯು ಕ್ಷತ್ರಿಯರ ಧರ್ಮವಲ್ಲವೇ? ಪಾಂಚಾಲಿ, ಯುದ್ಧವೆಂಬುದು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದೆ ಆದಲ್ಲಿ ಮುಂದೆ ನಡೆಯುವ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾವು ಸಂಧಿಗೆ ಇಷ್ಟೊಂದು ಸಮ್ಮತಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಅವತರಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನ ಸಂಧಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವ ನಿಶ್ಚಯವಾಗಿರುವುದು. ಆಹಾ, ಏನೀ ಕೋಲಾಹಲ! ಕೃಷ್ಣ, ಈ ಸಂಧಿಯ ಫಲಾಫಲ ನನಗ್ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷವರ್ತ ಪುರಸ್ಕಾರ ನಿಮಗಿರಲಿ, ನಾನೇ ಹೋಗುವೆನು. ನಿಲ್ಲು ಪ್ರಿಯ, ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನ ಇಚ್ಛೆ ಎಂದರೆ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಕೃಷ್ಣ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ಸಾಕ್ಷ ನವಮೋಹನ ಕಾರ
ಹೋದ ಕಾರ್ಯವೇನಾಯಿತು? ಅಂದರೆ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವೂ ನಡೆಯಿತಷ್ಟೇ ಪರಮಾತ್ಮ. ಓಹೋ, ನಡೆಯಿತು. ಅಂಚಾಲಿ, ನಿಲ್ಲಿರುವುದಿಲ್ಲ, ನಿನ್ನ ಹೋಗುವೆನು. ಅವರಿಚ್ಛೆಯಂತೆ ಅವರ ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲ ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಿನ್ನ ತಡೆಯಲಾರೆ ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯಲ್ಲವೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಮೈಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೈವರಿಗೂ ಬಳೆ ತೊಡಿಸುತ್ತಿರುವ ಯಾದವಾಗ್ರಣಿ, ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿದೆ. ಸಾಯಿಬಾಬಾನ ಸೂನ್ಯನಾದ ಸಂದಾರೊಡನೆ ಈ ಚಂಡ ಭೀಮರಿಗಂತ ಸಂಬಂಧ ಇರುವುದಯ್ಯ. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಸಭೆಯಲ್ಲಿ ಏನೇನು ನಡೆಯಿತು? ಮುಂದೇನಾಯಿತು ಪರಮಾತ್ಮ? ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಓ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಕಳಿಸಿಲ್ಲ. ಅಗ್ರಜ, ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನಿಚ್ಛೆ ಆಯಿತು. ಕೃಷ್ಣ ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷದ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಕೇಳುವುದಿಲ್ಲ. ಯಾಜ್ಞಸೇನಿ ಉತ್ತರವ ಕೇಳು ನೀ, ಮತ್ತ ಗಜ ಭಮಿನಿ ಉತ್ತರವ ಕೇಳು ನೀ. ಶತ್ರುಗಳ ಜಯಿಸಿ ನಿಜ ಸುಖವ ಪಡೆಯುವೆ. ಶತ್ರುಗಳ ಜಯಿಸಿ ನಿಜ ಸುಖವ ಪಡೆಯುವೆ. ಚಲ್ಲಿದ್ದೆ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಡಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿದೆ. ಈ ಸ್ವಾಭಿಮಾನ ಶೂನ್ಯವಾದ ನನ್ನನ್ನು ಸುಮ್ಮನೆ ಕಾಣಬರ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಕೃಷ್ಣ, ಎಲ್ಲಿ ಮತ್ತೊಮ್ಮೆ ಹೇಳು? ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿದ. ದುರ್ಯೋಧನ ಸಂದೇಶ
ಸಂದೇಶ, ದುರ್ಯೋಧನ ಸಂದೇಶ. ಹಾಗಾದ್ರೆ ಇದು ಉದ್ದೇಶ? ಸಂಧಿ ಅಲ್ಲ ಕೃಷ್ಣ, ಸಂಧಿ ಅಲ್ಲ. ಹೇಳು ಹೇಳು, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ ಕೃಷ್ಣ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ ಇಲ್ಲ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಇಲ್ಲಿ ಈ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇನ್ನು ಇಷ್ಟದಂತಾಗಲಿ ವಾಸುದೇವ. ಹಾಗಾದ್ರೆ ನೀನು ನನ್ನ ಬಂದಿ ಕ್ಷಣ ಮಾತ್ರ ಬಿಡಯ್ಯ. ಅರ್ಜುನ ಸಮೀಪಕ್ಕೆ ಬಾ. ಕ್ಷಣಕಾಲ ಈ ಗದೆಯನ್ನು ನೀನು ಹಿಡಿದರು. ಯಾಜ್ಞಸೇನಿ, ನಾನು ಹೇಳಿದಂತೆಯೇ ಮಾಡಬೇಕು. ಖಂಡಿತ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನು ಪರಮಾತ್ಮ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಪಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂದಿತು. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಕೇಳಿರಿ ಎಲ್ಲರೂ, ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗುವುದು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು ದುರಾತ್ಮರು? ಅತ್ತಿನ್ನಾರು, ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಟ್ಟಿತು. ನಮ್ಮ ಪ್ರೇ ಬಂಧುವಾದ ಕೃಷ್ಣನನ್ನು ಯಾದವಾಗ್ನಿಂದು ಪಾಂಡು ಪುತ್ರ ರಾಯಭಾರಿಯನ್ನು ಆ ಕುರುಕುಲದ ಕುನ್ನಿ ಕೌರವನ ಬಂಧಿಸಲೆತ್ನಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಅವರು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಅವರು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರದ ಆಸ್ಪಾದದಲ್ಲಿ ವೀರ ರಥಿಗರ ಕೋಶದಲ್ಲಿ ದೊರಕುವುದಂತೆ. ತ್ರಿಜಗವಂದಿತ ಭಕ್ತ ಬಜಿ ಪಕ್ತರ ಮೇಲೆ ಎನ್ನೋಳು ದಯೆ ಇಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿ ಸಂಸಾರಿಗಳು ನಾವು ಹಿಂದೆ ಇಂದಿರುವೆವು
ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಮ್ಮ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದೇ ಈ ಯುದ್ಧ. ಪರಮ ಕೃಷ್ಣ, ನೀನೇ ತಿಳಿದಿರುವೆ, ನಾವು ಈ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆವು. ಪಾಂಚಾಲಿ ದೇವಿ ಪ್ರಿಯತಮೇ ಪ್ರಾಣೇಶ್ವರಿ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಇಲ್ಲ, ನೀನೆಲ್ಲಿ ಬಿಡಿಸುವೆ? ನೀನು ನಿಮ್ಮಣ್ಣನ ಆಜ್ಞಾಧಾರಗಳಲ್ಲವೇ. ಕೃಷ್ಣ ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ ನೀನೆಲ್ಲಿ ಬಿಡಿಸುವೆ? ನೀನು ಕಪಟನಾಟಕದ ಸೂತ್ರಧಾರಿಯಲ್ಲವೇ. ಅಗ್ರಜ ಸೋದರ ಧರ್ಮನಂದನ ಭೀಮಸೇನ, ಈ ನಿನ್ನ ಪ್ರೀತಮ್ಮನ ಭೀಮನ ಕೈಗಳನ್ನು ನೀನಾದರೂ ಬಿಡಿಸು. ಪರಮಾತ್ಮ ನೀನೆಲ್ಲಿ ಬಿಡಿಸುವೆ? ನೀನು ಒಂದು ಧರ್ಮದ ಗೊಡ್ಡು ಅಷ್ಟೇ. ಪಾರ್ಥ ಅಣ್ಣ, ಧನಂಜಯ ಕಿರೀಟಿ ದಶನಾಮಾಂಕಿತ ಮಧ್ಯಮ ಪಾಂಡವ ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ ನೀನೆಲ್ಲಿ ಬಿಡಿಸುವೆ? ನೀನು ಒಂದು ಬೃಹನ್ನಡೆ ವೇಷಧಾರಿಯಷ್ಟೇ. ಪ್ರಥಮೆ ಪಾಂಚಾಲಿ ಮತ್ತೊಮ್ಮೆ ಕೇಳುವೆನು, ಈಗಲಾದರೂ ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀವ್ಯಾರು ಬಿಡಿಸಿದಲ್ಲೇ? ಬೇಡ ಬೇಡ, ನೀವ್ಯಾರು ನನ್ನ ಕೈಗಳನ್ನು ಬಿಡಿಸುವುದು ಬೇಡ. ನನ್ನ ಕೈಗಳನ್ನು ನಾನೇ ಬಿಡಿಸಿಕೊಳ್ಳುತ್ತೇನೆ. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ಭೀಮನ ಶಪಥವನ್ನ. ವೈರಿ ಗುರುಕುಲ ಹದವರನು ವಧಿಸುವನು ಅಗ್ರಜ, ವೈರಿ ಗುರುಕುಲ ಹದವರನು ವಧಿಸುವನು ಹಿರಿಯಂಬೆರದು ದುರಹಂಕಾರದಿ, ಹಿರಿಯಂಬೆರದು ದುರಹಂಕಾರದಿ ಧಿಕ್ಕರಿಸಿ ಬಹು ಭಕ್ತಿ ಬೆಳವ. ವೈರಿ ಗುರುಕುಲ ಹದವರನು ವಧಿಸುವನು ಅಗ್ರಜ, ಅನುಜರೆಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಡನ ಕುರಿಗಳು, ಅನುಜರೆಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಡನ ಕುರಿಗಳು, ಪಕ್ಕದವೆಲ್ಲವ ಭಕ್ತಿಸಿ ನಮಗೆ ನ್ಯಾಯವಯಸಗಿದ ರಕ್ತದ, ಪಕ್ಕದವೆಲ್ಲವ ಭಕ್ತಿಸಿ ನಮಗೆ ನ್ಯಾಯವಯಸಗಿದ ರಕ್ತದ, ನಚ್ಚಿಸದೆ ಸೊಕ್ಕಡಗಿಸಿ ಮಣ್ಣು ಕಿಸದಿರುವ ನೆರಣದೊಳಗೆ ಗಜ, ನಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ಕಿಸದಿರುವ ನೆರಣದೊಳಗೆ ಸಭೆಯಲು ಪತ್ನಿಯ ಗರ್ವದಿ ಜನದ ದೇವಿ, ಸಭೆಯಲು ಪತ್ನಿಯ ಗರ್ವದಿ ಜನದ ದುರ್ಮೂರ್ಖನವರು, ವೈರಿ ಗುರುಕುಲ ಪದಮರನು ವಧಿಸುವನು ಸಿರಿಯ ನೆರದು ದುರಾಂಕಾರನು.
ಕೇಳಿರಿ ಭೀಮನ ಶಬ್ದವನ್ನು. ಓ ದಿನ ದುರ್ಯೋಧನ ಉಡ್ಡಗಲದಲ್ಲಿ ನಮ್ಮ ದುರ್ದೈವು ಕ್ರೌರ್ಯದ ಪ್ರವಾಹದಲ್ಲಿ ಹುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶರಾಯಿ ಕಣ್ಣೀರು ತುಂಬಿಸುತ್ತ ಪಾಂಡವರ ಅಪಕೀರ್ತಿ ರೂಪಗೊಂಡಿದ್ದ ಆ ಪಾಂಚಾಲ ರಾಜನಂದಿಯ ಸಮ್ಮುಖದಲ್ಲಿ ನಾರೀ ಪ್ರತಿಜ್ಞೆ ಮಾಡಿದನು. ಈಗ ಯುದ್ಧ ಸನ್ನಿಹದ ಮೊದಲು ಪುನಃ ಪ್ರತಿಜ್ಞೆ ಮಾಡುವನು. ಓ ಕುನ್ನಿ ಕೌರವ ದುರ್ಯೋಧನನ್ನ ಈ ನನ್ನ ಕಥೆಯಿಂದ ಅವರ ತೊಡೆಯನ್ನು ಪುಡಿ ಪುಡಿ ಮಾಡಿ ನಂತರ ನಮ್ಮ ಪತ್ನಿಯನ್ನು ಅಪಮಾನ ಪಡಿಸಿದ ಓ ದುರ್ಬಲ ದುಶ್ಯಾಸನ ಒಡಲಂ ಬಗೆದು ಅವನ ಹೃದಯದಿಂದ ಬರುವ ಬಿಸಿ ರಕ್ತದಿಂದ ಕೇಶಪಾನ ಮಾಡಿ ಈ ನಿಮ್ಮಡಿ ಕಟ್ಟಿಸುವನು. ಇದೇ ಭೀಮ ಪ್ರತಿಜ್ಞೆ, ಇದೇ ಭೀಮ ಪ್ರತಿಜ್ಞೆ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಇದು ಸತ್ಯ ಸತ್ಯ ಸತ್ಯ. ದುರುಳಕವು ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವುದೇ ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೇ ರಣದಲವರ ರಕ್ತಪಾನ ಮಾಡದಿರುವನೇ ರಣದಲವರ ರಕ್ತಪಾನ ಮಾಡದಿರುವನೇ ಭಕ್ತಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವ ಆದರಿ ಮೆಚ್ಚಿ ಕುಡಿಯುವ ಭಕ್ತಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವ ಆದರಿ ಮೆಚ್ಚಿ ಕುಡಿಯುವ ಗರ್ವದಿ ಕೊಡಪಟ್ಟಿದವನು ಸುತ್ತಿಕೊಳ್ಳುವೆ ಕದೇ ಸುತ್ತಿಕೊಳ್ಳುವೆ ಗರ್ವದಿ ಕೊಡಪಟ್ಟಿದವನ ಸುತ್ತಿಕೊಳ್ಳುವೆ ಕದೇ ಸುತ್ತಿಕೊಳ್ಳುವೆ ಸುರುಳಕವು ಅವನನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವುದೇ ಕಣಗದವರ ರಸಿಕ ಪಾದ ಮಾಡುತ್ತಿರುವುದೇ